ಹಲೋ, ನಾನು ಕನ್ಸಲ್ಲಿ ಮಾತಾಡ್ತಿದ್ದೀನಾ? ದೇವ್ರ ಇಚ್ಛೆ ಇವತ್ತು ಏನ್? ನಮ್ ತಿರುಪತಿ ತಿಮ್ಮಪ್ಪನೇ ಇವತ್ತು ನನ್ನ ಜೊತೆ ಮಾತಾಡ್ತಿರೋದು ಖುಷಿ ಆಗ್ಬಿಡ್ತು. ಫಸ್ಟ್ ಟೈಮ್. ನಮಸ್ಕಾರ ಅಣ್ಣ. ನನಗೆ ಒಂದೇ ಒಂದು ಆಸೆ ಇದೆ. ಊರಲ್ಲಿ ನನ್ನ ಜಮೀನಿದೆ, ಅದರಲ್ಲಿ ಪೂರ್ತಿ ವೃಕ್ಷ ಎಲ್ಲ ಮರ ಕಾಡು ಬೆಳೆಸ್ಬೇಕು ಅಂತ ಆಸೆ ನನಗೆ. ಅದು ಏನ್ ಮಾಡಿದ್ರು ಆಗ್ತಾ ಇಲ್ಲ. ನನಗೆ ಜಮೀನ್ ತಾತನ್ ಮುತ್ತಾತನ ಹೆಸರಲ್ಲಿರೋ ಜಮೀನು ಅವ್ರ ಹೆಸರಲ್ಲಿದೆ, ನಾನು ಹಾಕಕ್ ಯಾರು ಬಿಡ್ತೇವೆ? ತುಂಬಾ ಅಡ್ಡಿ ಮಾಡ್ತಿದ್ದಾರೆ. ಎಷ್ಟಿದೆ ಎಕರೆ? ಹಣ ಕಮ್ಮಿ, ಒಂದು 2 ಎಕರೆ ಇರ್ಬೋದು. 2 ಎಕರೆನು ಕಾಡು ಬೆಳೆಸ್ಬೇಕಾ? 2 ಎಕರೆನು ಕಾಡ್ಬೇಕು ಅಂತ ಬಹಳ ಆಸೆ, ಭೂಮಿ ತಾಯಿ ಸೇವೆ ಓಕೆ, ಮಾಡಬೇಕು. 2 ಎಕರೆ ಅಲ್ವಾ? ಓಕೆ, ನೀನು ಏನ್ ಕೆಲಸ ಮಾಡ್ತೀಯ? ಅಲ್ಲಿ ಬೆಂಗಳೂರಲ್ಲಿ ಒಂದು ಸೆಕ್ಯೂರಿಟಿ ಫೀಲ್ಡ್ ಆಫೀಸರ್ ಮಾಡ್ತಾ ಇದ್ದೀನಿ. ಓಕೆ, ನಿನಗೆ ಸಾಲ ಎಷ್ಟಿದೆ? ಸಾಲ ಏನು ಮಾಡಿರ, ನಿಮ್ ಫಾಲೋವರ್ಸ್ ಆಗಿ ಸಾಲ ಮಾಡಿದ್ರೆ ನಾನು ಫೋನ್ ಮಾಡಕ್ ನಾಚಿಕೆ ಆಗಬೇಕು ನನಗೆ. ವೆರಿ ಗುಡ್. ಹಾಗಾದ್ರೆ ಈ ಕಾರ್ಡ್ ಬೆಳೆಸಿದ್ರೆ ಅದರಿಂದ ನಿನ್ಗೆ ಏನ್ ಸುಖ? ಏನು, ನನ್ ಭೂಮಿ ತಾಯಿ ಸೇವೆ ಮಾಡ್ಬೇಕು. ಕಾಡ್ ಬೆಳೆಸು, ಗಿಡ ಮರ. ಯಾರು ನೀನು? ನಾನು ನವೀನ. ನಿಮ್ಮಂತವ್ರೆಲ್ಲ ಹುಟ್ಟುತ್ತಾರೆ. ದೊಡ್ಡ ಮಾತನ, ದೊಡ್ಡ ಮಾತು. ನಿಮ್ ಫಾಲೋವರ್ಸ್ ಆದ್ಮೇಲೆ ಎಲ್ಲ ತಿಳ್ಕೊಂಡ್ಬಿಟ್ಟು ದಡ್ಡ ಆಗಿದ್ದೆ ತಿಳ್ಕೊಂಡು. ಅಂದ್ರೆ ಮೊದ್ಲಿಂದಾನು ಆಸೆ ನನಗೆ ಆಯ್ತು, ಒಂದು ಭೂಮಿ ಕೆಲಸ ತಾಯಿ ಸೇವೆ ಮಾಡು. ಮಾಡ್ಬೇಕು. ಹಣ 20 ಕಿಲೋ ಗೋಧಿ ಸರಿ, ಬರ್ಕೋ. 1 ನಿಮಿಷ. ಬೇಗ ಆಡಿಯೋ ರೆಕಾರ್ಡ್ ಮಾಡ್ಕೋ. ಓಕೆ, 20 ಕಿಲೋ ಗೋಧಿ ರೆಕಾರ್ಡ್ ಆಗ್ತಾ ಇದೆಯಾ? ಆಗ್ತಿದೆ. 20 ಕಿಲೋ ಗೋಧಿ, 20 ಕಿಲೋ ಗೋಧಿ, 40 ಕಿಲೋ ಅಕ್ಕಿ, 40 ಕಿಲೋ ಅಕ್ಕಿ, ತೊಗರಿ ಬೇಳೆ 18 ಕಿಲೋ. ಹದಿನೆಂಟು ಕಿಲೋ ಖರ್ಚಾಗತ್ತೆ ನಿನ್ಗೆ ಇವಾಗ ತೊಗರಿ ಬೇಳೆ 18 ಕಿಲೋ ಓಕೆ ಆಗತ್ತಾ ನಿಮ್ಗೆ? ಮಾಡ್ತೀನಿ. ಭಗವಂತ ಕೊಟ್ಟವನೇ ಭೂಮಿ ತಾಯಿ ಸೇವೆ ಮಾಡೋಕು. ಹೆಸರು ಬೇಳೆ 10 ಕಿಲೋ. ಹೆಸರುಬೇಳೆ 10 ಕಿಲೋ. ಓ, ಕಡಲೆ ಬೇಳೆ 6 ಕಿಲೋ. ಸರಿ, ಅವರೇಬೇಳೆ ಅವರೇ ಬೇಳೆ 12 ಕಿಲೋ. 12 ಕಿಲೋ. ಓಕೆ, ಎಳ್ಳು 16 ಕಿಲೋ. ತುಂಬಾ ಓಕೆ, ಖರ್ಚಾಗತ್ತಲ್ಲೋ. ಮಾಡೋದು ಮಾಡ್ತೀನಿ ಅಣ್ಣ, ಡೇಟ್ ಆಗೋದು ಪರವಾಗಿಲ್ಲ, ಮಾಡ್ತೀನಿ. ಕಷ್ಟಪಟ್ಟು ದುಡಿತೀನಿ. ಎಳ್ಳು 16 ಕಿಲೋ. ಮತ್ತೆ ಹುರುಳಿ ಬೇಳೆ, ಬಿಡು, ಉದ್ದಿನ ಬೇಳೆ 8 ಕಿಲೋ. ಉದ್ದಿನ ಬೇಳೆ 8 ಕಿಲೋ. ಹುರುಳಿ ಬೇಳೆ 14 ಕಿಲೋ. ಇಷ್ಟು ನೀನು ಇದರ ಜೊತೆಗೆ ಇದು 80 ಕಿಲೋ ಕಲ್ಲುಪ್ಪು. 80 ಕಿಲೋ ಕಲ್ಲುಪ್ಪು. ಇಟ್ಟು 120 ಕಿಲೋ ಬೆಲ್ಲ. ಅದು ಈ ಕಲ್ಲುಪ್ಪು ಇದೆಯಲ್ಲ, ಲೋ ಕ್ವಾಲಿಟಿ ತಗೋ. ಅದೇ ಮತ್ತೆ ಈ ಚೀಲದಲ್ಲಿ ಬೆಲ್ಲ ತರ್ತೀವಿ. ಕೂಡ ಈ ಆಲೆ ಮನೆಯಲ್ಲಿ ಲೋವೆಸ್ಟ್ ಕ್ವಾಲಿಟಿ ಬರ್ತಲ್ಲ ಅದು ತಗೋ, ತುಂಬಾ ಚೀಪ್ ಸಿಗುತ್ತೆ. ಸರಿ ಸರಿ, 120 ಕಿಲೋ ಬೆಲ್ಲ. ಇಷ್ಟನ್ನು ಚೆನ್ನಾಗಿ ಸೇರಿಸಿ ಪೌಡರ್ ಮಾಡಿಸು. ಆ ಪೌಡರ್ನ 2 ಕಿಲೋ ಜಮೀನಲ್ಲಿ ಒಂದು ಸಲ ಉತ್ತು ಚೆಲ್ಲು. ಮಣ್ಣಿನ ಸಡಿಲಗೊಳಿಸಿ ಎತ್ತುಗಳಿಂದ ಉತ್ತಬೇಕು. ಅಣ್ಣ, ಅಲ್ಲಿ ಒಂದು ತೊಂದರೆ ಆಗಿದೆ. ಆ ಜಮೀನು ಸುಮಾರು ತಾತನ ಜಮೀನು, ಅದು ಸುಮಾರು ಒಂದು 3 ತಲೆ ಇದೆ. ಅದು ಅದನ್ನ ಮಾಡಕ್ಕೆ ಬಿಡ್ತಲ್ಲ, ಅಲ್ಲಿ ಹೋಗಕ್ ಎಂಟ್ರಿ ಮಾಡಕ್ ಬಿಡ್ತಲ್ಲ. ನನಗೆ ಆಸೆ ಬೇರೆಯವರು, ಇದು ನಮಗ್ ಸೇರಿದ್ದು ಅಂತ. ಏಯ್, ಅದಕ್ಕೆ ಪೊಲೀಸ್ ಸಪೋರ್ಟ್ ತಗೋ. ತಗೊಂಡಿದ್ದೀನಿ, ಮಾಡಿದ್ದೀನಿ, ಅದೆಲ್ಲ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ, ಅದು ನಡೀತಾ ಇದೆ. ನನಗೇನು ಆ ಜಮೀನ, ನನ್ನ ತಾತನ ಜಮೀನಲ್ಲಿ ಅದನ್ನ ಮಾಡ್ಬೇಕು. ಒಂದು ಇಲ್ಲ, ಚಿಕ್ಕದಾಗಿ ಒಂದು ಮಾಡು, ಅದು ಸಿಗತ್ತೆ ನಿನ್ಗೆ. ಕೋರ್ಟ್ ತೀರ್ಮಾನ ಕೊಟ್ಟು ಪ್ರೊಟೆಕ್ಷನ್ ಕೊಡತ್ತೆ. ನೀನ್ ಹೋಗ್ಬಿಟ್ಟು ಅದನ್ನ ಉತ್ತು, ಅದರಲ್ಲಿ ನೀನು ಇಷ್ಟೆಲ್ಲಾ ಪೌಡರ್ಗಳನ್ನ ಚೆನ್ನಾಗಿ ಸ್ಪ್ರೇ ಮಾಡು, ಸಿಂಪಡಿಸು. ಸಿಂಪಡಿಸಿ ಸ್ವಲ್ಪ ನೀರು ಹಾಕಿ ಬಿಟ್ಬಿಡು. ಓಕೆ, ಅವಾಗ ಜಮೀನ್ ಎಲ್ಲ ಅದ್ರ PH ವ್ಯಾಲ್ಯೂ ಎಲ್ಲ ಪೂರ್ವ ನಾರ್ಮಲ್ ಬರುತ್ತೆ.
ಅದರಲ್ಲಿ ಎಂತ ಮರಗಳು ಹಾಕಿದ್ರು ಚಿಗುರ್ಕೊಳತ್ತೆ, ಅದನ್ನ ಸ್ವಲ್ಪ ದಿನ ಹಂಗೆ ಬಿಡು, ನಿನಗೆ ಇಷ್ಟವಾದಂತಹ ಎಲ್ಲ ಹುಣಸೆಯಿಂದ ಹಿಡಿದು ಎಲ್ಲ ಹಣ್ಣು ಹಂಪಲುಗಳ ಮರಗಳನ್ನ ಖರೀದಿ ಮಾಡ್ಕೊಂಡೋಗಿ ಅಲ್ಲಲ್ಲಿ ನೆಡು, ಸರಿ ಸರಿ. ಮತ್ತೆ ಅದ್ರನ್ನ ಅದೇ ಬೆಳೆಸ್ಕೊಳತ್ತೆ, ಮತ್ತೆ ನೀನ್ ನೆಡ್ಬೇಕಾಗಿ ಇಲ್ಲ, ಅದೇ ಮಳೆ ಅದೇ ಎಳ್ಕೊಳತ್ತೆ, ಅದಷ್ಟು ಬಿಟ್ಬಿಡು ಒಂದು 5 ವರ್ಷ, ಆಟೋಮೆಟಿಕ್ ಆಗಿ ದೊಡ್ಡ ಕಾಡ್ ಆಗ್ಬಿಡುತ್ತದು. ಸರಿ ಅಣ್ಣ, ಸರಿ. ಓಕೆ, ಆದ್ರಿಂದ ನಿಮ್ ಊರಿಗೆ ಒಳ್ಳೇದಾಗತ್ತೆ. ಅವ್ರಿಗೆಲ್ಲ ಹೇಳು, ನಿಮ್ ಶತ್ರುಗಳಿಗೆ ನಾನು ಸ್ವಂತಕ್ಕೆ ಬಳಸೋದಿಲ್ಲ, ಇದರಿಂದ ಬರೋ ಮಳೆ ಇದೆಯಲ್ಲ ನಮ್ಮ ಊರಿಗೆ ಒಳ್ಳೇದು ಆಗ್ಲಿ ಅನ್ನೋ ಉದ್ದೇಶ ಅಂತ ಹೇಳು. ಅದೇ ಅಣ್ಣ, ಬೇಕಾಗಿದ್ದು. ಓಕೆ, ಇಡ್ಲಾ? ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ, ಮಾತಾಡ್ಸಿದ್ದು ತುಂಬಾ ಚೆನ್ನಾಗಿ.